ಏನು ಜೆಪಿ ನಗರದ ನಿವಾಸಕ್ಕೆ, ಎಚ್ ಡಿ ಕೆ ಅವರ ನಿವಾಸಕ್ಕೆ ಬಿಜೆಪಿ ನಾಯಕರು ಬರ್ತಿದ್ದಾರೆ. ಮಾಜಿ ಸಿಎಂ ಎಚ್ ಡಿ ಕೆ ಭೇಟಿಯಾಗಿದ್ದಾರೆ ತೇಜಸ್ವಿ ಸೂರ್ಯ. ಲೋಕಸಭೆ ಚುನಾವಣೆಗೆ ಸಹಕಾರವನ್ನ ಕೋರಿದ್ದಾರೆ ತೇಜಸ್ವಿ ಸೂರ್ಯ. ಜೆಪಿ ನಗರದ ಎಚ್ ಡಿ ಕೆ ಅವರ ನಿವಾಸಕ್ಕೆ ಬಂದಿದ್ದಾರೆ ತೇಜಸ್ವಿ ಸೂರ್ಯ. ಲೋಕಸಭೆ ಚುನಾವಣೆಗೆ ಸಹಕಾರವನ್ನ ಕೋರೋದಕ್ಕೆ ಅಂತ ಎಚ್ ಡಿ ಕೆ ಅವರ ಮನೆಗೆ ಬಂದಿದ್ದಾರೆ. ಜೆಪಿ ನಗರದ ನಿವಾಸದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ವಿಶ್ರಾಂತಿ ಪಡೀತಾ ಇದ್ದಾರೆ ಟ್ರೀಟ್ಮೆಂಟ್ನ ನಂತರ. ಅದರ ಜೊತೆಗೆ ಮಂಡ್ಯ ಅಭ್ಯರ್ಥಿಯನ್ನು ಕೂಡ ಫೈನಲ್ ಮಾಡಬೇಕಾಗಿದೆ. ಆ ಕುರಿತಂತೆಯೂ ಕೂಡ ಸಭೆಗಳು ನಡೆದಿದೆ. ಜೊತೆಗೆ ತೇಜಸ್ವಿ ಸೂರ್ಯ ಎಚ್ ಡಿ ಕೆ ಅವರ ನಿವಾಸಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದೆ. ಲೋಕಸಭೆ ಚುನಾವಣೆಗೆ ಸಹಕಾರವನ್ನ ಕೋರಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಎಚ್ ಡಿ ಕೆ ಅವರನ್ನ ಭೇಟಿಯಾಗಿ ಅವರ ಆರೋಗ್ಯವನ್ನ ವಿಚಾರಿಸಿ ಲೋಕಸಭೆ ಚುನಾವಣೆಗೆ ತೇಜಸ್ವಿ ಸೂರ್ಯ ಸಹಕಾರವನ್ನ ಕೋರಿದ್ದಾರಂತೆ. ಚೆನ್ನಾಗಿ ಇವತ್ತು ಜೊತೆಗೆ ಎಲ್ಲರ ಜೊತೆಗೆ ಮಾತನಾಡಿ ಉತ್ಸಾಹದಿಂದ ಇವತ್ತು ನಮ್ಮೆಲ್ಲ ಕ್ಯಾಂಪೇನ್ಗಳಲ್ಲಿ ತೊಡಗಿ ನನ್ನ ಸಂಪೂರ್ಣ ಆಶೀರ್ವಾದ ಇದೆ. ಮುನ್ನುಗ್ಗಿ ಅನ್ನುವಂಥ ಒಂದು ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ಏಪ್ರಿಲ್ 4 ನಾಮಿನೇಷನ್ ಮಾಡುವಂಥದ್ದಿದೆ. ನಾಮಿನೇಷನ್ಗೆ ತಾವು ಬರಬೇಕು, ಬಂದು ಆಶೀರ್ವಾದ ಮಾಡಬೇಕು ಅನ್ನುವಂಥ ಮನವಿ ಕೂಡ ಮಾಡಿದೆ. ಭಾಳ ಪೂರ್ಣ ಮನಸ್ಸಿಂದ 4 ನಾನು ನಾಮಿನೇಷನ್ ರ್ಯಾಲಿಲಿ ನಿಮ್ಮ ಜೊತೆಗೆ ಬರ್ತೀನಿ. ಸಂಪೂರ್ಣವಾಗಿ ನಮ್ಮ ಆಶೀರ್ವಾದ ಇದೆ. ದಾಖಲೆ ಮತಗಳ ಅಂತರದಿಂದ ಇಲ್ಲಿ ಗೆಲ್ಲಬೇಕು ಅನ್ನುವಂಥ ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಬಿಜೆಪಿ ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಿನಿಂದ ಒಂದೇ ರೀತಿ ಪ್ರಯತ್ನ ಮಾಡ್ತಾ ಇರುವಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.